योगेन चित्तस्य पदेन वाचानां मलं शरीरस्य च वैदिकेन योपाकरोक्तं प्रणवं मुनीनां पतंजलि प्राञ्जलि तोष्मि। योग एंदरे बरी आसनवल्ल, योग एंदरे बरी उसिराटद मेलिन हिडितवू अल्ल, योग एंबुदु धर्मवाचक पदवू अल्ल। ಯೋಗ ಎಂದರೆ ಧರ್ಮಾತೀತ ಕಾಲಾತೀತವಾದದ್ದು। ಯೋಗದ ನಿರ್ದಿಷ್ಟ ಕಾಲ ಹೇಳುವುದು ಕಷ್ಟವೇ ಆದರೂ ಭಾರತೀಯ ಪರಂಪರೆಯು ವಿಶ್ವಕ್ಕೆ ಕೊಟ್ಟ ಅತಿ ದೊಡ್ಡ ಕೊಡುಗೆ ಯೋಗ। ಶಿವಸಂಹಿತೆ, ಕೇರಂಡ ಸಂಹಿತೆ, ಕಠೋಪನಿಷತ್ತಿನಲ್ಲಿ ಮತ್ತು ಸುಮಾರು 20ಕ್ಕೂ ಹೆಚ್ಚು ಉಪನಿಷತ್ತುಗಳಲ್ಲಿ ಯೋಗದ ಒಂದು ಉಲ್ಲೇಖವನ್ನು ಕೊಡಲಾಗಿದೆ। ಭಾರತದಲ್ಲಿ ನದಿಗಳ ದಡದಲ್ಲಿ ಕುಳಿತು ಋಷಿಮುನಿಗಳು ಜೀವನದ ಮುಖ್ಯ ಗುರಿ ಆತ್ಮಶಾಂತಿ ಮತ್ತು ಲೋಕಕ್ಕೆ ನಿಸ್ವಾರ್ಥವಾಗಿರತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸುವುದು ಆಗಿತ್ತು। ಇದಕ್ಕೆ ಉದಾಹರಣೆಯಾಗಿ ಸರ್ವೇ ಜನ ಸುಖಿನೋ ಭವಂತು ಎಂಬ ಶ್ಲೋಕವನ್ನು ಇಲ್ಲಿ ಉದಾಹರಿಸಬಹುದು। ಇನ್ನು 2 ಮತ್ತು 3 ಶತಮಾನದಲ್ಲಿ ಜೀವಿಸಿದ್ದ ಎನ್ನಲಾಗಿದ್ದ ಪತಂಜಲಿಯವರು ಅಷ್ಟಾಂಗ ಯೋಗದಿಂದ ಯೋಗವು ಬೆಳಕಿಗೆ ಬಂತು। ಪತಂಜಲಿ ಮಹರ್ಷಿಯವರು ರಚಿಸಿರ್ತಕ್ಕಂಥ ಯೋಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಮತ್ತು ಸಮಾಧಿ। ಇನ್ನು ಭಗವದ್ಗೀತೆಯಲ್ಲಿ ವೇದವ್ಯಾಸರು 18 ಅಧ್ಯಾಯಗಳನ್ನು 18 ಯೋಗಗಳಾಗಿ ಉಲ್ಲೇಖಿಸುತ್ತಾರೆ। ಮುಂದುವರಿದು ಮಧುಸೂದನ ಸರಸ್ವತಿಯವರು ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳು ಕರ್ಮಯೋಗಕ್ಕೆ ಸಂಬಂಧಿಸಿವೆ ಎಂದು ತಿಳಿಸುತ್ತಾರೆ। ಇನ್ನು ಮುಂದುವರಿದು ಹಠಯೋಗ, ಹಠಯೋಗದ ಉಲ್ಲೇಖವು ಯೋಗಿ ಸ್ವಾತ್ಮಾರಾಮರಿಂದ ಸಂಪಾದಿತವಾದ ಹಠಯೋಗ ಪ್ರದೀಪಿಕಾ ಎಂಬ ಪುಸ್ತಕವನ್ನು ಬರೆದಿದ್ದಾರೆ। ಇನ್ನು ಮುಂದುವರೆದು ಯೋಗದ ಬಗ್ಗೆ ಸ್ವಾಮಿ ವಿವೇಕಾನಂದರು ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಎಂಬ ಪುಸ್ತಕಗಳನ್ನೇ ಬರೆದಿದ್ದಾರೆ। ಇನ್ನು ಯೋಗವು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ವಿದೇಶಗಳಲ್ಲಿ ಪಸರಿಸಿದವರು ಬೌದ್ಧ ಭಿಕ್ಕುಗಳು। ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನದ ಕುರಿತು ಕೆಲವೊಂದಿಷ್ಟು ಮಾಹಿತಿಗಳನ್ನು, ಅಂತಾರಾಷ್ಟ್ರೀಯ ಯೋಗ ದಿನವು 2015 ಭಾರತ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಸಂಯುಕ್ತ ರಾಷ್ಟ್ರ ಸಂಘದ ಘೋಷಣೆಯೊಂದಿಗೆ ಪ್ರತಿ ವರ್ಷವೂ ಒಂದು ಘೋಷಣಾ ವಾಕ್ಯದೊಂದಿಗೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ। ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವು ಹಾರ್ಮನಿ ಆಫ್ ಪೀಸ್ ಎಂಬ ಅಡಿಬರಹದಲ್ಲಿ ಪ್ರಧಾನಿಯವರ ನೇತೃತ್ವದಲ್ಲಿ ದೆಹಲಿಯ ರಾಜಪಥದಲ್ಲಿ ಭಾರತ ಸರ್ಕಾರ ಹಮ್ಮಿಕೊಂಡಿತ್ತು। ಅಂದು ಜಗತ್ತಿನ 170ಕ್ಕೂ ಹೆಚ್ಚು ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಓಂಕಾರದೊಂದಿಗೆ ಬೆಳಗ್ಗಿನ ಜಾವದಲ್ಲಿ ಆಚರಣೆ ಮಾಡಲಾಯಿತು। ಇನ್ನು ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಯೋಗ ದಿನಗಳ ಘೋಷಣಾ ವಾಕ್ಯಗಳು 2016 ಯೋಗ ದಿನದ ಘೋಷಣಾ ವಾಕ್ಯ ಕನೆಕ್ಟ್ ದಿ ಯೂತ್, 2017 ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷಣಾ ವಾಕ್ಯ ಯೋಗ ಫಾರ್ ಹೆಲ್ತ್, 2018 ಅಂತಾರಾಷ್ಟ್ರೀಯ ಯೋಗ ದಿನದ ವಾಕ್ಯ ಯೋಗ ಫಾರ್ ಪೀಸ್, 2019 ಯೋಗ ದಿನದ ವಾಕ್ಯ ಯೋಗ ಫಾರ್ ಹಾರ್ಟ್, 2020 ಘೋಷಣಾ ವಾಕ್ಯ ಯೋಗ ಫಾರ್ ಹೆಲ್ತ್ ಆ್ಯಂಡ್ ಯೋಗ ಫಾರ್ ಹೆಲ್ತ್ ಆ್ಯಂಡ್ ಯೋಗ ಎಟ್ ಹೋಮ್। ಈ ವರ್ಷ ಜೂನ್ 21 ಕೊರೋನಾ ಇರುವುದರಿಂದ ಸಾರ್ವಜನಿಕ ಆಚರಣೆಗೆ ಅಡ್ಡಿ ಇದ್ದ ಕಾರಣ ಮನೆಯಲ್ಲಿಯೇ ಯೋಗ ಮಾಡುವ ಮೂಲಕ ಆರೋಗ್ಯ ವೃದ್ಧಿಸಿಕೊಳ್ಳುವಲ್ಲಿ ಯೋಗದ ಮಹತ್ವ ತಿಳಿದುಕೊಳ್ಳುವುದಾಗಿದೆ।
ಈ ವರ್ಷ ಯೋಗ ದಿನದ ಘೋಷಣಾ ವಾಕ್ಯ ಯೋಗ ಅಟ್ ಹೋಮ್ ಅಂಡ್ ಯೋಗ ವಿತ್ ಫ್ಯಾಮಿಲಿ ಎಂಬ ಘೋಷಣಾ ವಾಕ್ಯದೊಂದಿಗೆ ಆಚರಿಸಲಾಗುತ್ತದೆ. ಕೊರೋನಾ ಮಹಾಮಾರಿ ಇದ್ದ ಕಾರಣ ನಾವು ಯೋಗದ ಮಹತ್ವವನ್ನು ಅರಿತು ಯೋಗವನ್ನು ಪ್ರತಿನಿತ್ಯವೂ ಅಳವಡಿಸಿಕೊಂಡು ನಮ್ಮ ಆರೋಗ್ಯವನ್ನು ಮನಃಶಾಂತಿಯನ್ನು ಆತ್ಮಶಾಂತಿಯನ್ನು ಹೆಚ್ಚಿಸಿಕೊಳ್ಳುವ ಒಂದು ಮಹತ್ವದ ಪ್ರಯತ್ನವನ್ನು ಈ ವರ್ಷ ನಾವು ನಿಮ್ಮೆಲ್ಲರೂ ಮಾಡೋಣ. ಧನ್ಯವಾದಗಳು. ಎಲ್ರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳು, ಹಾಗೆ ಸರ್ವರಿಗೂ ವಿಶ್ವ ಯೋಗ ದಿನದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಮೊದಲನೇದಾಗಿ ಯೋಗ ಅಂದ್ರೆ ಏನಪ್ಪ ಅಂದ್ರೆ ಅದೃಷ್ಟ. ಇಡೀ ವಿಶ್ವಕ್ಕೆ ಹಿಂದೂ ರಾಷ್ಟ್ರದವರು ಭಾರತೀಯರು ಏನಾದರೂ ಕೊಡುಗೆಯನ್ನು ಕೊಟ್ಟಿದ್ದೀವಿ ಅಂದರೆ ಅದು ಯೋಗಗಳ ಮೂಲಕ ಅದೃಷ್ಟವನ್ನೇ ದಾರಿ ಎರೆದುಬಿಟ್ಟಿದ್ದೀವಿ ನಾವು ವಿಶ್ವ ಶಾಂತಿಗೋಸ್ಕರ. ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗಗಳಂತಹ ಯೋಗಗಳನ್ನು ಇಡೀ ವಿಶ್ವಕ್ಕೆ ಸಾರಿದ ಸಾಕ್ಷಾತ್ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ವಿಶ್ವದ ಒಟ್ಟು ಸಂಪತ್ತಿನ 75% ಭಾಗ ಅದು ಭಾರತೀಯರದ್ದೇ ಅಂತ. ಇನ್ನೊಂದು ಕಡೆ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ನಮ್ಮ ಹಿಂದೂಗಳ ಭಾರತೀಯರ ಜೀವನ ಶೈಲಿಯಲ್ಲಿ ಯೋಗ ಅನ್ನೋದು ಬಹು ಮುಖ್ಯವಾದ ಒಂದು ಅಂಶ. ಯೋಗ ಅಂದರೆ ಏನಪ್ಪ ಅಂದರೆ ವಿಶ್ವ ಶಾಂತಿಗೋಸ್ಕರ ನಾವು ಪಡುವ ಶ್ರಮ. ಅಂದರೆ ಮೊದಲು ನಾವು ಶ್ರಮಪಟ್ಟು ನಮ್ಮ ಆತ್ಮಶುದ್ಧಿ ಮಾಡ್ಕೊಂತೀವಿ, ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೊಂತೀವಿ, ನಮ್ಮ ದೇಹವನ್ನು ಸದೃಢವಾಗಿ ಹೊಂದ್ಬಿಟ್ಟು ಇಡೀ ವಿಶ್ವಕ್ಕೋಸ್ಕರ ಶಾಂತಿಯ ಸಂದೇಶಗಳನ್ನು ಸಾರ್ತೀವಿ. ಇದು ಯೋಗದ ಉದ್ದೇಶ. ಈ ರೀತಿ ಯೋಗವನ್ನು ನಾವು ಮರೆತು ಬಿಟ್ಟಿದ್ದರಿಂದಲೇ ವಿಶ್ವದಾದ್ಯಂತ ಹರಡ್ಸ್ತಾ ಇರೋಂತಹ ಕೊರೋನಾ ಅನ್ನುವ ಮಹಾಮಾರಿ ಭಾರತ ದೇಶದಲ್ಲೂ ಸ್ವಲ್ಪ ಆದರೂ ಪ್ರಭಾವವನ್ನು ಬೀರಿದ್ದು, ಈಗಲಾದರೂ ಈ ವರ್ಷದಿಂದಲಾದರೂ ಪ್ರತಿಯೊಬ್ಬ ಭಾರತೀಯರು ಒಂದು ಸದೃಢವಾದ ಒಂದು ನಿರ್ಧಾರವನ್ನು ಕೈಗೊಳ್ಳೋಣ. ಈ ಯೋಗ ದಿನ ಏನಪ್ಪ, ಜೂನ್ 21 ವಿಶ್ವ ಯೋಗ ದಿನ ಅಂತ ಏನು ಆಚರಣೆ ಮಾಡ್ತಾ ಇದ್ದೀವಿ, ಆ ಯೋಗದ ಮೂಲಕವೇ ಈ ಬಾರಿ ಕೊರೋನಾವನ್ನು ಇಡೀ ವಿಶ್ವದಿಂದ ಒದ್ದೋಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಎಲ್ಲರೂ ಅಚ್ಚುಕಟ್ಟಾಗಿ ಮನೆಯಲ್ಲೇ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪ್ರೀತಿಪೂರ್ವಕವಾಗಿ ಯೋಗವನ್ನು ಮಾಡಿ ವಿಡಿಯೋ ಮಾಡಿ ಅದನ್ನು ಸಂದೇಶವನ್ನು ಇಡೀ ಜಗತ್ತಿಗೆ ಕಳಿಸೋಣಂತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿ ಮತ್ತೊಮ್ಮೆ ವಿಶ್ವಗುರು ಭಾರತದ ಪರವಾಗಿ ಎಲ್ರಿಗೂ ವಿಶ್ವ ಯೋಗ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಸ್ವಾಮಿ ವಿವೇಕಾನಂದ. ಯೋಗ ಎಂದರೆ ಧ್ಯಾನದ ಪ್ರತಿರೂಪ, ಶಕ್ತಿಯ ಸಮ್ಮಿಲನ. ನಮ್ಮಲ್ಲಿರುವಂತಹ ಕೆಟ್ಟ ವಸ್ತುಗಳಾಗಿರಬಹುದು, ನಮ್ಮ ಆಲಸ್ಯವನ್ನು ತೊಳೆದುಗೊಳಿಸಲು ಇರುವ ಒಂದೇ ಒಂದು ಮಾತ್ರ ಎಂದರೆ ಅದು ಯೋಗ. ಯೋಗವನ್ನು ಮಾಡುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ, ಆಮೇಲೆ ಧ್ಯಾನವು ವೃದ್ಧಿಸುತ್ತದೆ, ಶಕ್ತಿಯು ಸಂಪನ್ನವಾಗುತ್ತದೆ. ನಮ್ಮಲ್ಲಿ ಬರುವಂತಹ ಮಧುಮೇಹ ಇನ್ನಿತರ ಬಾಧಿತ ಕಾಯಿಲೆಗಳನ್ನು ಕೂಡ ಯೋಗ ಎನ್ನುವುದು ತಟಕ್ಷಣದಲ್ಲಿ ನಮ್ಮನ್ನು ಹೋಗಲಾಡಿಸುತ್ತದೆ. ಹಿಂದಿನ ಕಾಲದಿಂದಲೂ ನಡೆದುಕೊಂಡ ಪದ್ಧತಿಯಲ್ಲಿ ಎಲ್ಲರೂ ಯೋಗ ಮಾಡಿಯೇ ಬದುಕಿದ್ದಾರೆ. ಯಾವ ಮಾತ್ರೆ ಇರಲಿಲ್ಲ, ಯಾವ ಹಾಸ್ಪಿಟಲೂ ಇರಲಿಲ್ಲ. ನಾವು ಕೂಡ ಈಗ ಬದಲಾದ ಜಗತ್ತಿನಲ್ಲಿ ಆಧುನಿಕ ಕಂಪ್ಯೂಟರ್ ಯುಗದಲ್ಲಿ ನಾವು ಯೋಗವನ್ನು ಮರೆತಿದ್ದೇವೆ. ಎಲ್ಲರೂ ಕೂಡ ಇನ್ನಿತರ ಕಾಯಿಲೆಗಳಿಂದ ಬಳಲುತ್ತಿದ್ದೇವೆ. ಯೋಗವು ನಮ್ಮನ್ನು ಒಳ್ಳೆಯದನ್ನಾಗಿ ಮಾಡುತ್ತದೆ ಎಂದರೂ ಕೂಡ ನಾವು ಯೋಗಕ್ಕೆ ಹಿಂಜರಿಯುತ್ತಿದ್ದೇವೆ. ಅದು ವಿಪರ್ಯಾಸವೇ ಸರಿ. ಏಕೆಂದರೆ ಯೋಗದಿಂದ ನಮ್ಮ ಶಕ್ತಿ ಕೂಡ ಅತ್ಯಂತ ಬಲಿಷ್ಠವಾಗುತ್ತದೆ. ಮಂಡಿ ನೋವು, ಕಿವಿ ನೋವು, ಕಾಲು ನೋವು ಇನ್ನಿತರವಾದಂತಹ ಬಾಧಿತ ರೋಗಗಳು ನಮ್ಮನ್ನು ಕಾಡಲು ಪ್ರಾರಂಭಿಸಿದರೆ ನಾವು ಹೋಗುವುದು ಮೊದಲು ಹಾಸ್ಪಿಟಲ್ಗೆ. ಏಕೆಂದರೆ ನಮ್ಮಲ್ಲಿರುವಂತಹ ಒಂದೇ ಒಂದು ವೀಕ್ನೆಸ್ ಏನಂದರೆ ಏನಾದರೂ ಹಾಸ್ಪಿಟಲ್ಗೆ ಹೋಗುವುದು. ಅದನ್ನೇ ಬಿಟ್ಟು ಬೆಳಗಿನ ಜಾವ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ನಾವು ಯೋಗವನ್ನು ಮಾಡಿದರೆ ನಮ್ಮಲ್ಲಿ ಬರುವಂತಹ ಯಾವ ರೋಗಗಳು ಕೂಡ ನಮ್ಮನ್ನು ನೋಡಿ ಹಿಂದೆ ಸರಿಯುತ್ತವೆ. ದಯವಿಟ್ಟು ಎಲ್ಲರೂ ಯೋಗವನ್ನು ಮಾಡೋಣ. ಜೂನ್ 21 ಮಾತ್ರ ಯೋಗ ಮಾಡದೆ ಇಡೀ ದಿನ ಯೋಗ ಮಾಡುವುದರಿಂದ ನಮ್ಮಲ್ಲಿರುವಂತಹ ಶಕ್ತಿ ಆಗಿರಬಹುದು, ನಮ್ಮಲ್ಲಿರುವಂತಹ ಸ್ಟ್ರೆಂತ್ ಆಗಿರಬಹುದು ವೃದ್ಧಿಸುತ್ತದೆ. ದಯವಿಟ್ಟು ಎಲ್ಲರೂ ಯೋಗ ಮಾಡೋಣ. ಯೋಗದಿಂದಲೇ ರೋಗವನ್ನು ಹೋಗಲಾಡಿಸೋಣ. ಯೋಗವು ನಮ್ಮನ್ನು ರಕ್ಷಿಸುತ್ತದೆ. ಇನ್ಮುಂದೆ ಯಾವಾದರೂ ತಿಳಿದುಕೊಂಡು ಯೋಗವನ್ನು ಮಾಡೋಣ. ಹಿಂದಿನ ಕಾಲದ ಪದ್ಧತಿಯನ್ನು ಅನುಸರಿಸೋಣ. ಧನ್ಯವಾದಗಳು. ಯೋಗ ಇದು ವ್ಯಾಯಾಮ ಮಾತ್ರವಲ್ಲದೆ ನಮ್ಮೊಂದಿಗೆ ವಿಶ್ವ ಹಾಗೂ ಪ್ರಕೃತಿಯ ಜೊತೆಗಿನ ಏಕತೆಯ ಅರ್ಥವನ್ನು ಕಂಡುಹಿಡಿಯುವ ಸಾಧನವಾಗಿದೆ. ಇದು ಅಧ್ಯಾತ್ಮದ ಅಂಶವೂ ಕೂಡ ಆಗಿದೆ.
ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಪತಂಜಲಿ ಋಷಿಯ ಚಿಂತನೆಗಳ ಫಲದಿಂದ ಇದು ಉಗಮವಾಗಿದೆ. ಪ್ರತಿ ವ್ಯಕ್ತಿಯ ಮಾನಸಿಕ, ದೈಹಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಯೋಗ ಸಹಕಾರಿಯಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕರಡು ಪ್ರಸ್ತಾವನೆಯನ್ನು 2014 ಡಿಸೆಂಬರ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದನ್ನು ಮಂಡಿಸಿದರು. ವಿಶ್ವಸಂಸ್ಥೆಯ 193 ರಾಷ್ಟ್ರಗಳ ಪೈಕಿ 177 ದೇಶಗಳು ಅನುಮೋದನೆಯನ್ನು ನೀಡಿದವು. ಆದ ಕಾರಣ 2015 ಜೂನ್ 21ನೇ ತಾರೀಕಿನಿಂದ ಯೋಗವನ್ನು ಅಂತಾರಾಷ್ಟ್ರೀಯ ದಿನವನ್ನಾಗಿ ಘೋಷಿಸಲಾಯಿತು. ಜಾಗತಿಕವಾಗಿ ಯೋಗವನ್ನು ಬಹುತೇಕ ಎಲ್ಲ ರಾಷ್ಟ್ರಗಳು ಆಚರಿಸುತ್ತಿವೆ. ಯೋಗವನ್ನು ಹುಟ್ಟುಹಾಕಿದ ಭಾರತವಂತೂ ಯೋಗ ದಿನಾಚರಣೆಯನ್ನು ರಾಷ್ಟ್ರೀಯ ಹಬ್ಬದಂತೆ ಆಚರಿಸುತ್ತಾರೆ. ಈ ದಿನವನ್ನು ಬೇಸಿಗೆ ಅಯನ್ ಸಂಕ್ರಾಂತಿ ದಿನವೆಂದು ಕರೆಯಲಾಗುತ್ತದೆ. ಇದು ದಕ್ಷಿಣಯಾನಕ್ಕೆ ಪರಿವರ್ತನೆ ಎಂದು ಗುರುತಿಸಲಾಗಿದೆ. ಶಿವದೇವರು ಈ ದಿನದಂದು ಉಳಿದ ಮಾನವ ಜನಾಂಗಕ್ಕೆ ಯೋಗದ ಜ್ಞಾನವನ್ನು ನೀಡಲು ಪ್ರಾರಂಭಿಸಿದರು ಎಂಬ ನಂಬಿಕೆ ಇದೆ. ಮತ್ತು ಶಿವದೇವರು ಆದಿ ಗುರು ಆದ ದಿನವೂ ಕೂಡ ಹೌದು. ಆದ್ದರಿಂದ ಎಲ್ಲ ತರಹದಲ್ಲೂ ಇದೊಂದು ಯೋಗ್ಯ ದಿನವಾಗಿದೆ. ಯೋಗಕ್ಕೆ ಯಾವುದೇ ಜಾತಿ ಧರ್ಮ ಎಂಬ ಭೇದವನ್ನು ಹೊಂದಿಲ್ಲ. ಯಾವುದೇ ಧರ್ಮದವರು ಇದನ್ನು ಮಾಡಬಹುದು, ಆರೋಗ್ಯದಿಂದ ಲವಲವಿಕೆಯಿಂದ ಇರಬಹುದು. ಆದ ಕಾರಣ ಎಲ್ಲರೂ ಯೋಗವನ್ನು ಮಾಡುವ ಸಂಕಲ್ಪ ಮಾಡೋಣ. ಆಧುನಿಕ ಜೀವನ ಶೈಲಿಯಲ್ಲಿ ಒತ್ತಡ ಸಂಬಂಧ ಕಾಯಿಲೆ, ಮಧುಮೇಹ, ರಕ್ತದೊತ್ತಡ ಹೀಗೆ ಹಲವಾರು ಕಾಯಿಲೆಗಳಿಂದ ಸುಲಭ ಪರಿಹಾರವನ್ನು ಯೋಗದಿಂದ ನಿವಾರಿಸಿಕೊಳ್ಳಬಹುದು. ಈ ರಾಷ್ಟ್ರದ ಹೆಮ್ಮೆಯ ಪ್ರಧಾನಿಯು ಕೂಡ ಯೋಗವನ್ನು ದಿನವೂ ಮಾಡಿ ತಮ್ಮ ಕಾರ್ಯಚಟುವಟಿಕೆಯಲ್ಲಿ ತೊಡಗುತ್ತಾರೆ. ಹಾಗಾಗಿ ಈ ಸಲದ 6ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಆರೋಗ್ಯ ಸಂಪತ್ತು ನಮ್ಮದಾಗಿಸಿಕೊಳ್ಳೋಣ. ಧನ್ಯವಾದಗಳು.